ಇಂದು ಹಂದಿನೂರು ಗ್ರಾಮದಲ್ಲಿ ಮಾಜಿ ಶಾಸಕರಾದ ರಮೇಶ್ ಬುಸನೂರು ಅವರ ನೇತೃತ್ವದಲ್ಲಿ ಕೊರೋನಾ ಸಂಕಷ್ಟದಲ್ಲಿರುವ ಮಾನವೀಯತೆ ಅರಿತು ಆಶಾ ಕಾರ್ಯಕರ್ತರಿಗೆ ಹಾಗೂ ಕೊರೋನಾ ವಾರಿಯರ್ಸ್ಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮೂರಿನ ಬಿಜೆಪಿ ಮುಖಂಡರಾದ ಶ್ರೀ ಬಿಡಿ ಪಾಟೀಲ್, ಶ್ರೀಕಾಂತ್ ಹಿರೇಮಠ್, ಸದ್ದಾಂ ಬಿರಾದಾರ್, ಗುರು ಚೌಧರಿ ಸೇರಿದಂತೆ ಅನೇಕ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಗಡಚಣ ತಾಲೂಕಿನ ಶಿರನಾಳ ಆಹುಜ ಬಾಂದಾರ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸಂಪರ್ಕ ಕಲ್ಪಿಸುವ ಬಾಂದಾರ್ ಮೇಲೆ ಭೀಮಾ ನದಿಗೆ ಬಾಂದಾರ್ ಕಮಬ್ರಜ್ ಮೇಲೆ ಮಹಾರಾಷ್ಟ್ರ ಮೂಲದವರು ಅಕ್ರಮವಾಗಿ ಮರಳು ಸಾಗಿಸುತ್ತಿರುವ ಟೆಂಪೋ ಹಾಗೂ ಚಾಲಕನನ್ನ ವಶಪಡಿಸಿಕೊಂಡಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಹಲವು ದಿನಗಳಿಂದ ಮಹಾರಾಷ್ಟ್ರದ ಮೂಲದವರು ಭೀಮಾ ನದಿಯಿಂದ ಬಾಂದಾರ ಮೇಲಿಂದ ರಾತ್ರಿ ಸಮಯದಲ್ಲಿ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಜಳಕಿ ಪೊಲೀಸ್ ಠಾಣೆಯ ಪಿಎಸ್ಐ ಪರಶುರಾಮ್ ಮುನುಗುಳಿಯವರು ಹಾಗೂ ಅವರ ಸಿಬ್ಬಂದಿಗಳು ದಾಳಿ ನಡೆಸಿ ಮರಳು ತುಂಬುತ್ತಿರುವ ಟೆಂಪೋ ಹಾಗೂ ಚಾಲಕರನ್ನ ಸೆರೆಹಿಡಿದಿದ್ದಾರೆ. ಉಳಿದವರು ಪರಾರಾಗಿದ್ದಾರೆ ಎಂದು ಜಳಕಿ ಪಿಎಸ್ಐ ಪರಶುರಾಮ್ ಮುನುಗುಳಿಯವರು ತಿಳಿಸಿದ್ದಾರೆ. ಈ ಕುರಿತು ಜಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಮೇಶ್ ಸಿಂಗಾಣಿ, ನವಕರ್ನಾಟಕ ಟೈಮ್ಸ್, ಚಡಚಣ. ದೇಶದಲ್ಲಿ ಕೊರೋನಾ ವೈರಸ್ ಮರಣ ಮೃದಂಗ ಬಾರಿಸಲು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾರಣಕರ್ತರು ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಪ್ರಧಾನಿ ಅವರ ಇಮೇಜ್ ಹಾಳಾಗಿದೆ, ಅವರು ಶಾಕ್ನಲ್ಲಿದ್ದಾರೆ ಎಂದು ರಾಹುಲ್ ಕಿಡಿಕಾರಿದ್ದಾರೆ. ಕೊರೋನಾ ವೈರಸ್ನಿಂದಲೇ ಶೇಕಡ 100% ರಕ್ಷಣೆ ಒದಗಿಸುವ ಸಾಮರ್ಥ್ಯ ಯಾವ ಲಸಿಕೆಗೂ ಇಲ್ಲ ಎಂದು ಕೇಂದ್ರ ಸರ್ಕಾರ ಗುರುವಾರ ಸ್ಪಷ್ಟಪಡಿಸಿದೆ. ವೈರಸ್ನಿಂದ ರಕ್ಷಣೆ ಸಾಮರ್ಥ್ಯ ಹೆಚ್ಚಿಸಲು ಬೂಸ್ಟರ್ ಡೋಸ್ ನೀಡುವ ಅಗತ್ಯದ ಬಗ್ಗೆ ಮೌಲ್ಯಮಾಪನ ಮಾಡುವ ಅಧ್ಯಯನಗಳು ನಡೆಯುತ್ತಿವೆ ಎಂದು ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪೌಲ್ ಅವರು ತಿಳಿಸಿದ್ದಾರೆ. ನಾರದ ಲಂಚ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪಶ್ಚಿಮ ಬಂಗಾಳದ ಇಬ್ಬರು ಸಚಿವರು ಸೇರಿದಂತೆ ನಾಲ್ವರು ಮುಖಂಡರಿಗೆ ಕಲ್ಕತ್ತಾ ಹೈಕೋರ್ಟ್ ಶುಕ್ರವಾರ ಮಧ್ಯಂತರ ಜಾಮೀನು ನೀಡಿದೆ.